ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್, ಪವಿತ್ರ, ಗೌಡ ಬೇಲ್ ಅರ್ಜಿಯ ವಿಚಾರಣೆ ಎಂದು ಇದ್ದು ಅವರಿಗೆ ಇವತ್ತು ಬಿಗ್ ಡೇ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಇಂದು ನಟ ದರ್ಶನ್ ಬೇಲ್ ಭವಿಷ್ಯ, ನಿನ್ನೆ ವಿಚಾರಣೆ ಇವತ್ತಿಗೆ ಮುಂದೂಡಿದ್ರು. ವಾದವನ್ನ ಆಲಿಸಿ ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ 57ನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಮತ್ತೆ ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ಮಧ್ಯಾಹ್ನ 12:30ಕ್ಕೆ ದರ್ಶನ್ ಪವಿತ್ರ ಗೌಡ ಬೇಲ್ ಭವಿಷ್ಯ. ಇಂದಾದ್ರೂ ಬೇಲ್ ಸಿಗತ್ತಾ? ನಿನ್ನೆ ವಾದ ಪ್ರತಿವಾದವನ್ನ ಆಲಿಸಿ ಇವತ್ತಿಗೆ ವಿಚಾರಣೆಯನ್ನ ಮುಂದೂಡಿದ್ರು. ಇವತ್ತೇನಾಗಬಹುದು? ದರ್ಶನ್ ಪವಿತ್ರ ಗೌಡ ಜಾಮೀನು ಅರ್ಜಿ. ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಇಂದು ಮತ್ತೆ ನಡೆಯುತ್ತೆ ಜಾಮೀನು ಅರ್ಜಿ ವಿಚಾರಣೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ಇದು. ಇವತ್ತು ಬೇಲ್ ಅರ್ಜಿಯ ವಿಚಾರಣೆಯನ್ನ ನಡೆಸಲಿದೆ 57ನೇ ಸಿಸಿಎಚ್ ಕೋರ್ಟ್ ಅಂದ್ರೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇವತ್ತು ಜಾಮೀನು ಅರ್ಜಿಯ ಭವಿಷ್ಯ ಇದೆ. ಇಂದಾದ್ರೂ ಬೇಲ್ ಸಿಗತ್ತಾ, ಬೇಲ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲೇ ದರ್ಶನ್ ಪವಿತ್ರ ಗೌಡ ಇರುವಂಥದ್ದು. ಅದರಲ್ಲೂ ಪವಿತ್ರ ಗೌಡ ದರ್ಶನ್ಗೂ ಮೊದಲೇ ಬೇಲ್ ಅನ್ನ ಅಪ್ಲೈ ಮಾಡಿದ್ರು, ಬಟ್ ಮುಂದೂಡಿಕೆ ಆಗ್ತಾನೆ ಬಂದಿದ್ದು. ಇವತ್ತು ಇಬ್ಬರ ಬೇಲ್ ಭವಿಷ್ಯ ಇದೆ. ಏನಾಗಲಿದೆ? ಕೋರ್ಟ್ನಲ್ಲಿಂದು ಬೇಲ್ ಅರ್ಜಿ ಭವಿಷ್ಯ, ಬೇಲ್ ಸಿಗತ್ತಾ, ಮುಂದೂಡಿಕೆಯಾಗತ್ತಾ? 57ನೇ ಸಿಸಿಎಚ್ ಕೋರ್ಟ್ ಏನ್ ಹೇಳತ್ತೆ ಬೇಲ್ ಅರ್ಜಿ ವಿಚಾರಣೆಯನ್ನ ಕೈಗೆತ್ತುಕೊಂಡು? ಇವತ್ತೇ ಹೊರಬೀಳತ್ತ ಆದೇಶ, ಬೇಲ ಜೈಲ ಅನ್ನುವಂಥದ್ದು. ಬಹಳಷ್ಟು ಕುತೂಹಲ ಇದೆ, ಜೊತೆಗೆ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಇಂದಲ್ಲ ನಾಳೆ ಸಿಕ್ಕೇ ಸಿಗತ್ತೆ ಅಂತ. ಇಂದಲ್ಲ ನಾಳೆ ಸಿಗತ್ತೆ, ಬಟ್ ತಪ್ಪು ಒಪ್ಪುಗಳ ಅನ್ವೇಷಣೆ ಕೂಡ ಮಾಡ್ತಾರೆ. ಇವತ್ತು ನೋಡೋಣ ಸಿ ವಿ ನಾಗೇಶ್ ಅವರ ವಾದ ಪ್ರತಿವಾದವನ್ನ ಆಲಿಸಿ ಏನ್ ಹೇಳತ್ತೆ ಕೋರ್ಟ್. ಅಸ್ತು ಅನ್ನತ್ತ ಬೇಲ್ಗೆ, ಅಥವಾ ಏನಾಗತ್ತೆ ಬೇಲ್ ಅರ್ಜಿ ವಿಚಾರಣೆ ಅಂತ. 12:30ಕ್ಕೆ ನಡೆಯಲಿದೆ ಬೇಲ್ ಅರ್ಜಿಯ ವಿಚಾರಣೆ. ಈಗಾಗಲೇ 2 ದಿನದ ಹಿಂದೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಹೋಗಿ ಪುತ್ರನ ಜೊತೆಗೆ ಪತ್ನಿ ಮಾತನಾಡಿಸ್ಕೊಂಡು ಬಂದಿದ್ದು, ಅವತ್ತು ಒಂದಷ್ಟು ವಿಚಾರಗಳು ಕೂಡ ಒಂದು 40 ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಬೇಲ್ ಅರ್ಜಿ ವಿಚಾರವಾಗಿ ಕೂಡ ಮಾತನಾಡಿರೋ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದೆಲ್ಲವೂ ಕೂಡ ನೋಡೋಣ. ಒಂದ್ ಕಡೆ ದರ್ಶನ್ ಅವ್ರಿಗೆ ಬೆನ್ನೋವು, ಸರ್ಜರಿ ಆಗ್ಬೇಕು ಅಂತ, ಬೆಂಗಳೂರಿಗೆ ಹೋದ್ಮೇಲೆ ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ರು. ತನ್ನೆ ವಾದ ಮಂಡನೆ ಮಾಡಿದಂತಹ ನಾಗೇಶ್ ಅವರು, ದರ್ಶನ್ ಹೇಳಿಕೆಯಲ್ಲಿ ಚಪ್ಪಲಿ ಇದ್ದದ್ದು ಶೂ ರಿಕವರಿ ಆಗಿದೆ, ದರ್ಶನ್ ಶೂ ಅನ್ನ 14 ಜೂನ್ ರಿಕವರಿ ಮಾಡಿದ್ದಾರೆ ಅನ್ನೋ ವಾದವನ್ನ ಮಂಡಿಸ್ತಾ, ಹಿಂದೆಲ್ಲ ರಸ್ತೆ ಬದಿಯಲ್ಲಿ ಮ್ಯಾಜಿಕ್ ಅನ್ನ ಮಾಡ್ತಾ ಇದ್ರು, ಚೊಂಬಿನಲ್ಲಿ ಚೆಂಡು ಇಟ್ಟರೆ ಮೊಲವಾಗಿ ಬಿಡ್ತಾ ಇತ್ತು, ನೀವು ಇಂತಹ ಮ್ಯಾಜಿಕ್ ನೋಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಹಿಂದೆ ಮಾಡ್ತಾ ಇದ್ದಂತಹ ಮ್ಯಾಜಿಕ್ ಅದು. ಆರೋಪಿ ದರ್ಶನ್ ಪರ ವಕೀಲರು ವಾದವನ್ನ ಈ ರೀತಿಯಾಗಿ ಮಂಡಿಸಿದ್ರು. ಚಾರ್ಜ್ ಶೀಟ್ ನಲ್ಲಿ ಕೆಲ ಅಂಶಗಳು ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಅತ್ಯುತ್ತಮ ತನಿಖೆ ಅಂತ SPP ಕೋರ್ಟ್ಗೆ ಹೇಳ್ತಾ ಇದ್ದಾರೆ ಪ್ರಸನ್ನ ಕುಮಾರ್ ಅವರು. ಆದ್ರೆ ನನ್ನ ಪ್ರಕಾರ ಇದು ತುಂಬಾ ಕೆಟ್ಟದಾದ ತನಿಖೆ. ಸುಪ್ರೀಂ ಕೋರ್ಟ್ನ ಎರಡೂ ತೀರ್ಪುಗಳನ್ನ ಉಲ್ಲೇಖ ಮಾಡಿ ಸಿವಿ ನಾಗೇಶ್ ಅವರು ಈ ವಾದವನ್ನ ಮಂಡಿಸ್ತಾ ಇದ್ದಾರೆ. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹ ಮಾಡಲಾಗಿದೆ.
ಎಲ್ಲ ಸಾಕ್ಷಿಗಳು ರಿಕವರಿಗಳು ಪ್ಲಾಂಟ್ ಮಾಡಲಾಗಿದೆ ಅಂತ ಹೇಳಿ ನಾಗೇಶ್ ಅವರ ವಾದ. ತನಿಖಾಧಿಕಾರಿಗಳು ನಕಲಿ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ, ಎಲ್ಲ ಫೇಕ್ ಡಾಕ್ಯುಮೆಂಟ್ ಅಂತ ಹೇಳಿ ತನಿಖಾಧಿಕಾರಿಗಳ ಮೇಲೇನೆ ಗುಬೆ ಕೋರಿಸಿದ್ರು ಸಿ ವಿ ನಾಗೇಶ್ ಅವರು. ನೀರಿನ ಬಾಟಲ್ ಮೇಲೆ ಸ್ಟೋನಿ ಬ್ರೂಕ್ ಲೇಬಲ್ ಇದೆ. June 9 ತನಿಖಾಧಿಕಾರಿಗಳ ವಶದಲ್ಲಿ ಇತ್ತು ಅದು. ಚಾರ್ಜ್ ಶೀಟ್ ನಲ್ಲಿರುವ ಲೋಪಗಳನ್ನ ವಿವರಿಸಿದ್ರು. ಇಡೀ ಪ್ರಕರಣ ಕಪೋಲ ಕಲ್ಪಿತ ಕತೆ ಅಂತ ಕೂಡ ಹೇಳಿದ್ರು. ದರ್ಶನ್ ಹೇಳಿಕೆಯಲ್ಲಿ ಚಪ್ಪಲಿ ಇದ್ದದ್ದು ಶೂ ರಿಕವರಿ ಆಗಿದೆ, ರಿಕವರಿ ಮಾಡಿದ್ದಾರೆ June 14. ಇದೆಲ್ಲ ರಸ್ತೆ ಬದಿಯಲ್ಲಿ ಮ್ಯಾಜಿಕ್ ಮಾಡ್ತಾ ಇದ್ರು, ಅದನ್ನ ನೀವೆಲ್ಲ ನೋಡಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಎಲ್ರಿಗೂ ಕೂಡ ಗೊತ್ತಿತ್ತು ಎಲ್ಲ ವಿಚಾರವನ್ನ. ನಿನ್ನೆ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡಿದ್ರು, ಅದರ ವಿಚಾರಣೆ ಇವತ್ತಿಗೆ ಮುಂದೂಡಿಕೆಯಾಗಿದೆ. ಆರೋಪಿ ದರ್ಶನ್ ಪರ ವಕೀಲರು ನಿನ್ನೆ ಮಾಡಿದಂತಹ ವಾದ ಇದು. ಅವರ ವಾದನದಲ್ಲಿ ಇದ್ದಂತಹ ಅಂಶಗಳು, ಚಾರ್ಜ್ ಶೀಟ್ ನಲ್ಲಿದ್ದ ಅಂಶಗಳನ್ನ ಗಮನಕ್ಕೆ ತರ್ತಾ ಪ್ರಸನ್ನ ಕುಮಾರ್ ಅವರು ಹೇಳಿದಂತದ್ದನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ ಇದ್ರು. ಏನೆಲ್ಲ ಹೇಳಿದ್ದಾರೆ SPP ಕೋರ್ಟ್ಗೆ ಅದೆಲ್ಲವನ್ನ. ತನಿಖೆ ಒಳ್ಳೇದು ಅಂತ ಹೇಳಿದ್ರು, ಬಟ್ ನನ್ನ ಪ್ರಕಾರ ತುಂಬಾ ಕೆಡದಾಗಿ ತನಿಖೆ ಮಾಡಿದ್ದಾರೆ ಪೊಲೀಸರು, ಕುಲಂಕುಶವಾಗಿ ತನಿಖೆ ಆಗಿಲ್ಲ, ಸುಳ್ಳು ಸಾಕ್ಷಿಗಳನ್ನ ಸಂಗ್ರಹಿಸಲಾಗಿದೆ ಅಂತ ವಾದ ಮಂಡಿಸಿದ್ರು ನಿನ್ನೆ ಸಿ ವಿ ನಾಗೇಶ್. ಇವತ್ತು ವಾದ ಪ್ರತಿವಾದವನ್ನ ಆಲಿಸಿ ಕೋರ್ಟ್ ವಿಚಾರಣೆಯನ್ನ ಇವತ್ತಿಗೆ ಮುಂದೂಡಿತ್ತು. ಇವತ್ತು 12:30 CCH ಕೋರ್ಟ್ನಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ಇದೆ. ಸೊ ನೋಡೋಣ ಏನಾಗುತ್ತೆ ಇವತ್ತು ಬೇಲ್ ಅರ್ಜಿಯ ವಿಚಾರಣೆ. ಬೇಲ್ ಸಿಗತ್ತಾ ಅಥವಾ ಮತ್ತೆ ಜೈಲೇ ಗತಿ ಆಗುತ್ತಾ? ನಿನ್ನೆ ಅಷ್ಟೇ ವಿಮ್ಸ್ ಹಾಸ್ಪಿಟಲ್ನ ವೈದ್ಯರು ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡಿದ್ರು. ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಇದೆ ಅಂತ, ಬೆನ್ನು ಊತ ಆಗಿದೆ, ಆಪರೇಷನ್ ಅವಶ್ಯಕತೆ ಇದೆ ಅಂತ ಕೂಡ ಹೇಳಿದ್ರು. ಸೊ ಅದಕ್ಕೆ ದರ್ಶನ್ ನಾನು ಬೆಂಗಳೂರಿಗೆ ಬಂದ್ಮೇಲೆ ಮಾಡ್ಕೋತೀನಿ ಆಪರೇಷನ್ನ ಅಂತ ಹೇಳಿದ್ರು. ಅಂದ್ರೆ ಎಲ್ಲೋ ಬೇಲ್ ಸಿಗತ್ತೆ, ನಾನು ಬೆಂಗಳೂರಿಗೆ ಹೋಗ್ತೀನಿ ಅನ್ನೋ ಭರವಸೆಯಲ್ಲೇ ದರ್ಶನ್ ಅವರು ಇದ್ದದ್ದು. ಸೊ ಹಾಗಾಗಿ ನಾನು ಬೆಂಗಳೂರಿಗೆ ಬಂದ ನಂತರ ಸರ್ಜರಿ ಮಾಡಿಸ್ಕೊಳ್ತೀನಿ, ಸದ್ಯಕ್ಕೆ ಯಾವುದು ಬೇಡ, ಪೇನ್ ಕಿಲ್ಲರ್ ಕೊಡಿ ಅಂತ ಕೇಳಿದ್ರು ಅಂತ. ಎಲ್ಲ ನೋಡ್ತಾ ಇದ್ರೆ ಎಲ್ಲೋ ಬೇಲ್ ಸಿಗತ್ತೆ ಅನ್ನೋ ಭರವಸೆಯಲ್ಲೇ ದರ್ಶನ್ ಇದ್ರು ಅಂತ ಹೇಳಲಾಗ್ತಾ ಇದ್ರೆ ಕೋರ್ಟ್ಗೆ ಒಂದಷ್ಟು ವಿಚಾರಗಳನ್ನ ಮನವರಿಕೆ ಮಾಡೋಕೆ ದರ್ಶನ್ ಪರ ವಕೀಲರು ಮುಂದಾಕಿದ್ರು. ಸೊ ನೋಡೋಣ ಏನೆಲ್ಲ